ಗೊಬ್ಬಜಿ ವ್ಯವಸಾಯ ಮಾಡಿಕೊಂಡು ಅವಳ ಜೀವನಾನ ಬಾಳ್ತಾ ಇದ್ಲು ಅವಳ ಮಗಳಾದ ಬೊಜ್ಜಿ ಗುಬ್ಬಚ್ಚಿ ಅವಳಿಗೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ಲೋ ತುನಿ ಅವಳ ತೋಟದಲ್ಲಿ ಹಲವಾರು ತರದ ಹಣ್ಣುಗಳನ್ನು ಬೆಳೆಸಿ ಅದನ್ನ ಮಾರ್ತಾ ಇದ್ಲೋ ಅದೇ ಊರಿನಲ್ಲಿ ಚಿಚು ಅನ್ನುವ ಒಂದ್ ಕಾಗೆ ಇತ್ತು ಚಿಚು ಕಾಗೆಗೂ ತುನಿ ಗುಬ್ಬಜ್ಜಿಗೂ ಇಬ್ಬರಿಗೂ ಸ್ವಲ್ಪ ಸೆಟ್ಟೇ ಆಗಲ್ಲ ಲೋಚಿನ್ನು ಈ ಸೀರೆ ಚೆನ್ನಾಗಿದ್ಯಾ ಆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದೇ ರೀತಿ ಒಂದ್ ಸೀರೆ ಟುನಿ ಚಿಕ್ಕಮ್ಮ ಕಟ್ಕೊಂಡಿದ್ದೀನ ನಾನು ನೋಡಿದೆ ಏನೋ ಇದೇ ರೀತಿ ಒಂದು ಸೀರೆನಾ ತುನಿ ಕಟ್ಕೊಂಡಿದ್ಲಾ ಹಾಗಾದರೆ ನನಗೆ ಈ ಸೀರೆ ಬೇಡ ಇದಕ್ಕಿಂತ ತುಂಬ ಒಳ್ಳೆಯ ಸೀರೆ ಇನ್ನೊಂದು ತಗೊಳ್ತೀನಿ ಯಾಕಮ್ಮ ಯಾವಾಗ ನೋಡಿದ್ರು ಟುನಿ ಚಿಕ್ಕಮ್ಮನ ಜೊತೆ ನೀನು ಜಗಳ ಮಾಡ್ತಾನೆ ಇರ್ತೀಯ ಚಿಕ್ಕ ವಯಸ್ಸಿಂದ ನಾನು ಅವಳು ಇಬ್ಬರು ಒಂದೇ ಸ್ಕೂಲಲ್ಲಿ ಓದಿದ್ದು ಆವಾಗಲಿಂದ ಅವಳನ್ನ ಕಂಡ್ರೆ ನನಗಾಗಲ್ಲ ಯಾವತ್ತಾದರೂ ಒಂದಿನ ಅವಳನ್ನು ನಾನು ಗೆಲ್ಲಲೇಬೇಕು ಸರಿ ಸರಿ ಈಗಾಗಲೇ ಸುಮಾರು ಸಮಯ ಆಯಿತು ಇಬ್ಬರು ಹೊಲಕ್ಕೆ ಹೋಗ್ಬೇಕು ಕೆಲಸ ಮಾಡಬೇಕು ಬಾಬಾ ಹಾಗೆ ಚಿಚುಕಾಗಿ ಚಿನ್ನುಕಾಗಿನ ಕರ್ಕೊಂಡು ಹೊಲಕ್ಕೆ ಹೋಯ್ತು ಚಿಚುಕಾಗಿಯ ಹೊಲ ಹಾಗೂ ಟುನಿಗುಬ್ಬಚ್ಚಿಯ ಹೊಲ ಪಕ್ಕ ಪಕ್ಕದಲ್ಲೇ ಇತ್ತು ಟುನಿ ಅವಳ ಹೊಲದಲ್ಲಿ ಅವಳ ಮಗಳು ಬುಜ್ಜಿ ಜೊತೆ ಸೇರಿ ಅಲ್ಲಿರುವ ಕಳೆಗಿಡಗಳನ್ನು ಕೀಳ್ತಾ ಇದ್ಳು ಚಿನೋ ಹೊಲದಲ್ಲಿರುವ ಎಲ್ಲ ಕಳೆಗಿಡ ಕೀಳಬೇಕು ಆದರೂ ಅಮ್ಮ ಹೊಲದಲ್ಲಿ ಕಾಳೆ ಗಿಡಗಳೇ ಇಲ್ವಲ್ಲ ಇಲ್ಲದೆ ಇದ್ರೆ ಏನೋ ಕೀಳ್ಬೇಕಷ್ಟೆ ಆ ಟುನಿ ಅದನ್ನೇ ಮಾಡ್ತಾಯಿದ್ದಾಳೆ ಹಾಗಂತ ಚಿಚುಕಾಗೆ ಹೊಲದಲ್ಲಿ ಗಿಡಗಳು ಇಲ್ಲ ಅಂದರು ಕೂಡ ಪಾಪ ಚಿನ್ನು ಹತ್ರ ಆ ಕೆಲಸನ ಮಾಡು ಅಂತ ಹೇಳ್ತಾ ಇದ್ಲು ಈ ಕಡೆ ತುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ಬರು ಸೇರಿ ಗಿಡಗಳನ್ನೆಲ್ಲ ತೆಗೆದು ಆಮೇಲೆ ಹೊಲನ ಉಳುಮೆ ಮಾಡೋಕ್ಕೆ ಶುರು ಮಾಡಿದ್ರು ಅಮ್ಮ ನೀನು ಸುಮಾರು ಹೊತ್ತಿಂದ ಕೆಲಸ ಮಾಡ್ತಾನೆ ಇದೆಯಾ ಹೋಗಮ್ಮ ಸ್ವಲ್ಪ ವಿಶ್ರಾಂತಿ ತಗೋ ಅರೆ ಬೇಡ ಬುಜ್ಜಿ ನೀನಿನ್ನು ಚಿಕ್ಕ ಹುಡುಗಿ ನೀನೊಬ್ಳೇ ಕೆಲಸ ಮಾಡೋದ್ರೆ ನೋಡೋಕ್ಕಾಗುತ್ತಾ ಬಾ ಇಬ್ರು ಒಟ್ಟಿಗೆ ಮಾಡೋಣ ಹಾಗಂತ ಹೇಳಿ ಗುಜ್ಜಿ ಹಾಗೂ ಟುನಿ ಇಬ್ರು ಹೊಲನ ಉಳುಮೆ ಮಾಡಕ್ಕೆ ಶುರು ಮಾಡಿದ್ರು ಹಾಗೆ ಹಗ್ಲಿಂದ ಸಂಜೆ ತನಕ ಕಷ್ಟಪಟ್ಟು ಹೊಲ ಉಳುಮೆ ಮಾಡಿ ಆಮೇಲೆ ಅವರಿಬ್ರು ಅಲ್ಲಿಂದ ಮನೆಗೆ ವಾಪಸ್ ಹೋದ್ರು ಆದ್ರಿಂದ ಚಿಚು ಹಾಗೂ ಚಿನ್ನು ಕೂಡ ಮನೆಗೆ ವಾಪಸ್ ಹೋದ್ರು ಟುನಿ ಗುಬ್ಬಜಿ ಹಾಗೂ ಚಿಚುಗಾಗಿಯ ಮನೆ ಪಕ್ಕಪಕ್ಕದಲ್ಲೇ ಇರೋದ್ರಿಂದ ಚಿಚು ಅವಳ ಮನೆಯೊಳಗಡೆ ಒಂದು ರಂಧ್ರ ಮಾಡಿ ಟುನಿ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಅವಳು ನೋಡ್ತಾ ಇದ್ಲು ಹಾಗೇನೆ ಅಲ್ಲಿ ಮಾತಾಡೋದನ್ನ ಕೇಳಿಸ್ಕೊಳ್ತಿದ್ಲು ಹೀಗಿರುವಾಗ ಈ ಕಡೆ ಟುನಿ ಹಾಗೂ ಬುಜ್ಜಿ ಈ ರೀತಿ ಮಾತಾಡ್ಕೊಂಡ್ರು ಬುಜ್ಜಿ ಹೇಗೋ ಹೊಲನ ಉಳುಮೆ ಮಾಡಿದಾಯಿತು ಆದರೆ ಏನು ಬೆಳೆಸೋದಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಅಮ್ಮ ನಾವು ಈ ಸಲ ನಮ್ಮ ತೋಟದಲ್ಲಿ ಪಪ್ಪಾಯಿ ಮರಗಳನ್ನು ಅಮ್ಮ ಇವಾಗೆಲ್ಲ ಪಟ್ಟಣದಲ್ಲಿ ಈ ಪಪ್ಪಾಯಿ ಹಣ್ಣಿಗೆ ತುಂಬಾ ಡಿಮ್ಯಾಂಡ್ ಇದೆ ಎಲ್ಲರೂ ಇದನ್ನು ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು ಮಾತ್ರ ನಾವು ವ್ಯಾಪಾರ ಮಾಡಿದ್ರೆ ನಮಗಂತೂ ತುಂಬಾ ಲಾಭ ಸಿಗುತ್ತೆ ಹ್ಞೂ ಹಾಗಾದರೆ ಸರಿ ಬುಜ್ಜಿ ನಾಳೆ ನಾವು ಸಂತೆಗೆ ಹೋಗಿ ಬೀಜಗಳನ್ನು ತೊಗೊಂಡು ಬಂದುಬಿಡೋಣ ಹಾಗಂತ ತುನಿ ಹಾಗೂ ಬುಜ್ಜಿ ಇಬ್ರು ಮಾತಾಡ್ತಾ ಇದ್ರು ಇದೆಲ್ಲವನ್ನ ಪಕ್ಕದ ಮನೆಯಲ್ಲಿ ಇದ್ಕೊಂಡು ಚಿಚು ಕೇಳಿ ಆಮೇಲೆ ಅವಳ ಮಗನಾದ ಚಿನ್ನು ಹತ್ರ ಹೋದ್ಲು ಚಿನ್ನೋ ಈ ಸಲ ನಾವು ಪಪಾಯಿ ಮರಗಳನ್ನು ಬೆಳೆಸ್ಬೇಕು ಅದಕ್ಕೆ ಬೀಜಗಳನ್ನು ತೊಗೊಂಡು ಬರಕ್ಕೆ ನಾಳೆನೆ ಸಂತೆಗೆ ಹೋಗ್ಬೇಕು ಹಾಗಂತ ಹೇಳಿ ಮರುದಿನ ಬೆಳಿಗ್ಗೆ ಬುಜ್ಜಿ ಹಾಗೂ ತುನಿ ಅಂಗಡಿಗೆ ಹೋದಾಗ ಅದೇ ರೀತಿ ಈ ಕಡೆ ಚಿಚು ಹಾಗೂ ಚಿನ್ನು ಇಬ್ರು ಕೂಡ ಅಂಗಡಿಗೆ ಹೋದರು ಅಲ್ಲಿ ಅವರಿಬ್ಬರು ಕೂಡ ಲೂಸಿ ಪಾರಿವಾಳ ಅಂಗಡಿಯಲ್ಲಿ ಪಪಾಯಿ ಬೀಜಗಳನ್ನು ತಗೊಂಡು ಆಮೇಲೆ ಅದನ್ನು ಅವರ ಹೊಲಕ್ಕೆ ತಗೊಂಡು ಹೋದ್ರು ತುನಿ ಬುಜ್ಜಿ ಇಬ್ರು ಸೇರಿ ಅವರ ಹೊಲದಲ್ಲಿ ಪಪಾಯಿ ಬೀಜಗಳನ್ನು ಹಾಕ್ತಾ ಇದ್ರು ಅದೇ ರೀತಿ ಈ ಕಡೆ ಚಿನ್ನುಕಾಗೆ ಹಾಗೂ ಚಿಚ್ಚುಕಾಗೆ ಇಬ್ಬರು ಕೂಡ ಪಪಾಯಿ ಬೀಜಗಳನ್ನು ಹಾಕ್ತಾ ಇದ್ರು ಹಾಗೆ ಇಬ್ರು ಕೂಡ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ರು ಚಿಚುಕಾಗಿಗೆ ವ್ಯವಸಾಯ ಮಾಡೋದು ಗೊತ್ತಿಲ್ಲ ಅನ್ನೋದ್ರಿಂದ ತುನಿ ಏನು ಮಾಡ್ತಾ ಇದ್ಲೋ ಅದನ್ನು ಹಾಗೇನೆ ಕಾಪಿ ಮಾಡ್ತಾ ಇದ್ಲು ಅಮ್ಮ ನೀನು ನೋಡ್ತಾ ಇದ್ಯಾ ಯಾವಾಗಲಿಂದಲೋ ಚಿಚ್ಚು ಚಿಕ್ಕಮ್ಮ ನೀನು ಹೊಲದಲ್ಲಿ ಏನು ಮಾಡ್ತೀಯೋ ಅದನ್ನ ಹಾಗೇನೆ ಮಾಡ್ತಾರೆ ನೀನು ಹೊಲಕ್ಕೆ ನೀರು ಬಿಟ್ರೆ ಅವರೂ ನೀರು ಬಿಡ್ತಾರೆ ನೀನು ಗಿಡನ ಕಿತ್ ಹಾಕಿದ್ರೆ ಅವ್ರು ಕೂಡ ಗಿಡನ ಕಿತ್ತು ಹಾಕ್ತಾರೆ ಆದರೆ ಅದೆಲ್ಲ ಯಾಕಮ್ಮ ಏನೋ ಗೊತ್ತಿಲ್ಲ ಬುಜ್ಜಿ ಅವಳಿಗೆ ಚಿಕ್ಕ ವಯಸ್ಸಿಂದಲೇ ನನ್ನನ್ನು ಕಂಟ್ರೆ ಆಗಲ್ಲ ಹೇಗಾದರೂ ನನ್ನನ್ನು ಅಂತ ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ಪರವಾಗಿಲ್ಲ ಅವಳು ಚೆನ್ನಾಗಿದ್ರೆ ಅದೇ ಸಾಕಲ್ವಾ ಹಾಗೆ ತುಣಿಗು ಬಜ್ಜಿ ಚಿಜುಕಾಗೆ ಬಗ್ಗೆ ಅಷ್ಟೇನು ಯೋಚನೆ ಮಾಡ್ತಾ ಇರಲಿಲ್ಲ ಆದರೆ ಚಿಜುಕಾಗೆ ಮಾತ್ರ ತುನಿ ಗುಬ್ಬಚ್ಚಿ ಏನು ಮಾಡ್ತಾಳೋ ಅದನ್ನೇ ಮಾಡ್ತಾಯಿತ್ತು ಹೀಗಿರುವಾಗ ದಿನಗಳು ಹೋಗ್ತಾಯಿತ್ತು ಮೆಲ್ಲೆ ಮೆಲ್ಲೆ ಇಬ್ರು ಹೊಲದಲ್ಲೂ ಪಪ್ಪಾಯಿ ಗಿಡಗಳು ಬೆಳೆಯಕ್ಕೆ ಶುರುವಾಯಿತು ಹೀಗಿರುವಾಗ ಒಂದಿನ ಚಿಚುಕಾಗಿಯೇನ ನೋಡೋದಕ್ಕೋಸ್ಕರ ಅವಳ ಗೆಳತಿಯಾದ ಮಿಮಿಕಾಗೆ ಬಂದ್ಲು ಏನು ಚಿಚು ಹೇಗಿದೆಯಾ ನಿನ್ನ ವ್ಯವಸಾಯ ಎಲ್ಲ ಹೇಗೆ ನಡೀತಾ ಇದೆ ಅದರ ಲಾಭ ಏನಾದರೂ ಸಿಗ್ತಾ ಇದೆಯಾ ಹಾಂ ಸ್ವಲ್ಪ ಲಾಭ ಸಿಗ್ತಾ ಇದೆ ಅಷ್ಟೆ ಅದಕ್ಕೆ ಅವತ್ತೇ ಹೇಳಿದೆ ತುನಿ ಮಾಡೋ ಥರ ಮಾಡಬೇಡ ನಿನ್ನ ಪಾಡಿಗೆ ನೀನು ಬೇರೆ ಏನಾದರೂ ಮಾಡು ಅಂತ ಇಲ್ಲ ಇಲ್ಲ ನಾನು ಹೇಗಾದರೂ ಆ ಟುನಿನ ಖಂಡಿತ ಗೆಲ್ಲೇಬೇಕು ನನಗೆ ಒಬ್ರು ಸ್ವಾಮೀಜಿನ ಗೊತ್ತು ಅವರನ್ನು ನೋಡೋದಕ್ಕೋಸ್ಕರನೇ ನಾನು ನಿಮ್ಮೂರಿಗೆ ಬಂದಿರೋದು ನಿಮ್ಮೂರಿನ ಪಕ್ಕದಲ್ಲಿ ಒಂದು ಅಡವಿ ಇದೆಯಲ್ವಾ ಆ ಸ್ವಾಮೀಜಿ ಅಲ್ಲೇ ಇದ್ದಾರೆ ನಿನ್ನ ಸಮಸ್ಯೆನಾ ನೀನು ಆ ಸ್ವಾಮೀಜಿ ಹತ್ರ ಹೇಳಿದ್ರೆ ಖಂಡಿತ ನಿನ್ಗೊಂದು ಒಳ್ಳೆ ದಾರಿ ತೋರಿಸ್ತಾರೆ ಬಾ ನಾವು ಆ ಸ್ವಾಮೀಜಿನ ಹೋಗೋಣ ಹಾಗಂತ ಹೇಳಿ ಚಿಚುಕಾಗಿ ಹಾಗೂ ಮಿಮಿಕಾಗಿ ಇಬ್ಬರು ಮರುದಿನ ಮನೆಯಿಂದ ಹೊರಟರು ಮಹಿಹದ್ದು ಅನ್ನುವ ಸ್ವಾಮೀಜಿಯನ್ನು ಹುಡ್ಕೊಂಡು ಆವಾಗ ಅಡವಿಯಲ್ಲಿ ಮಹಿಹದ್ದು ಸ್ವಾಮೀಜಿ ಇದ್ದರೆ ನೋಡಿ ಅವ್ರಿಗೆ ನಮಸ್ಕಾರನು ಇಟ್ರು ಹ್ಞೂ ಏ ನಿಮ್ಮ ಸಮಸ್ಯೆ ಸ್ವಾಮೀಜಿ ಇವಳು ನನ್ನ ಗೆಳತಿ ಇವಳು ಚಿಕ್ಕ ವಯಸ್ಸಿಂದನೇ ತುನಿ ಅನ್ನುವ ಗುಬ್ಬಚ್ಚಿನ ಹೇಗಾದರೂ ಯಾವುದ್ರಲ್ಲಾದರೂ ಸೋಲಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಅದಕ್ಕೆ ನೀವು ಸಹಾಯ ಮಾಡಬೇಕು ಇಲ್ಲಾಂದರೆ ಪಾಪ ಇವಳಿಂದ ಯಾವಾಗಲೂ ಗೆಲ್ಲಕ್ಕೂ ಆಗೋಲ್ಲ ಹ್ಞೂ ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಯಿತು ತಗೊಳ್ಳಿ ಈ ಬಾಟ್ಲಲ್ಲಿರೋದು ಒಂದು ಔಷಧಿ ಹಾಗೆಯೇ ಇದು ಮೂರು ಬಣ್ಣಗಳು ಈ ಬಣ್ಣಗಳನ್ನ ನಿಮ್ಮ ಹೊಲದಲ್ಲಿ ಹಾಕಿ ಈ ಮದ್ದನ್ನ ಗುಬ್ಬಜಿ ಹೊಲದಲ್ಲಿ ಹಾಕಿ ಹಾಗಂತ ಮಹಿಹದ್ದು ಸ್ವಾಮೀಜಿ ಆ ಮದ್ದು ಹಾಗೂ ಆ ಬಣ್ಣಗಳನ್ನ ಚಿಚುಕಾಗಿ ಹತ್ರ ಕೊಟ್ಟಿತು ಚಿಚುಕಾಗಿ ಹಾಗೂ ವಿಮಿ ಇಬ್ರು ಅದನ್ನ ತಗೊಂಡು ವಾಪಸ್ ಮನೆಗೆ ಬಂದರು ಈಗಾಗ್ಲೇ ತುಂಬಾ ಸುಸ್ತಾಗಿರೋದ್ರಿಂದ ಚಿಚುಕಾಗಿ ತನ್ನ ಮಗನಾದ ಚಿನ್ನನ ಕರೆದು ಚಿನ್ನೋ ಸುಮಾರು ದೂರ ಹೋಗ್ಬಿಟ್ಟು ಬಂದೆ ಅಲ್ವಾ ನನಗೆ ತುಂಬಾನೇ ಸುಸ್ತಾಗ್ತಾ ಇದೆ ಅದಕ್ಕೆ ನೀನು ನನಗೋಸ್ಕರ ಒಂದು ಕೆಲಸ ಮಾಡಿ ಇಡಬೇಕು ಈ ಔಷಧಿ ಇದೆ ಅಲ್ವಾ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿ ತುನಿ ಹೊಲದಲ್ಲಿ ಹಾಕಬೇಕು ಈ ಬಣ್ಣಗಳನ್ನು ನೀರಲ್ಲಿ ಮಿಕ್ಸ್ ಮಾಡಿ ನಮ್ಮ ಹೊಲದಲ್ಲಿ ಹಾಕಬೇಕು ಕಾರಣ ಏನೋ ಕೇಳಬೇಡ ಹಾಗೆ ಚಿಚುಕಾಗಿ ಹೇಳಿದ್ರಿಂದ ಚಿನ್ನಕ್ಕಾಗಿ ಆ ಮದ್ದು ಹಾಗೂ ಆ ಬಣ್ಣಗಳನ್ನು ತಗೊಂಡು ಅಲ್ಲಿಂದ ಹೊಲಕ್ಕೆ ಹೋದ ಮೊದಲು ಬಣ್ಣಗಳನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಟ ಆಮೇಲೆ ಆ ಮದ್ದನ್ನು ಕೂಡ ನೀರಲ್ಲಿ ಮಿಕ್ಸ್ ಮಾಡ್ದ ಆದರೆ ಆ ಬಣ್ಣಗಳನ್ನು ತುನಿಗುಬ್ಬಚ್ಚಿ ಹೊಲದಲ್ಲಿ ಹೋಗಿ ಹಾಕ್ತಾ ಅದೇ ರೀತಿ ಆ ಮದ್ದನ್ನು ಅವರ ಹೊಲದಲ್ಲಿ ಹಾಕ್ಬಿಟ್ಟ ಆಮೇಲೆ ಅವನವನು ಪಾಡಿಗೆ ಮನೆಗೆ ವಾಪಸ್ ಬಂದ ಬಂದ ಕೆಲಸ ಮುಗ್ದಿದ್ರಿಂದ ಮಿಮಿ ಮನೆಯಿಂದ ಹೊರಟು ಅವಳ ಮನೆಗೆ ಹೋಗ್ಬಿಟ್ಲು ಹೀಗೆ ಸುಮಾರು ದಿನಗಳು ಹೋಗ್ತಾ ಇತ್ತು ಚಿಚುಕಾಗಿ ಟುನಿನ ಹೇಗಾದರೂ ಗೆಲ್ಬೇಕು ಅಂತಾನೆ ಅಂದ್ಕೊಳ್ತಾ ಇದ್ಳೋ ಹಾಗೆ ಅವಳನ್ನ ಗೆಲ್ಲೋ ದಿನ ಖಂಡಿತ ಬರುತ್ತೆ ಅಂತ ಕಣಿಸ್ಕೊಳ್ತಾ ಇದ್ಳೋ ಹೀಗಿರುವಾಗ ಚಿನ್ನುಕಾಗಿಗೆ ಒಂದು ವಿಷಯನೂ ನೆನಪಾಯಿತು ಅರೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ ಮದ್ದನ್ನ ತುನಿ ಚಿಕ್ಕಮ್ಮನ ಹೊಲದಲ್ಲಿ ಹೇಳಿದ್ರು ಬಣ್ಣನ ನಮ್ಮ ಹೊಲದಲ್ಲಿ ಹಾಕ ಕೇಳಿದ್ರು ಆದರೆ ನಾನು ಮದ್ದನ್ನು ನಮ್ಮ ಹೊಲದಲ್ಲೂ ಬಣ್ಣನ ತುಣಿ ಚಿಕ್ಕಮ್ಮನ ಹೊಲದಲ್ಲೂ ಹಾಕಿಬಿಟ್ಟೆ ಅಯ್ಯಯ್ಯೋ ಏನಾಗುತ್ತೋ ಏನೋ ಈ ವಿಷಯ ಮಾತ್ರ ಅಮ್ಮನಿಗೆ ಗೊತ್ತಾದ್ರೆ ಆಮೇಲೆ ಅಷ್ಟೇ ಹಾಗೆ ದಿನಗಳು ಹೋಗ್ತಾ ಇತ್ತು ಹೀಗಿರುವಾಗ ಚಿಚುಕಾಗಿ ಹೊಲದಲ್ಲಿ ಪಪಾಯಿ ಹಣ್ಣುಗಳು ಬಂತು ಅದೇ ರೀತಿ ತುಣಿಗು ಬಚ್ಚಿಯ ಹೊಲದಲ್ಲಿ ಬಣ್ಣ ಬಣ್ಣದ ಪಪ್ಪಾಯಿ ಹಣ್ಣುಗಳು ಬಂತು ಒಂದು ಪಪಾಯಿ ಮರದಲ್ಲಿ ಕೆಂಪು ಬಣ್ಣದಲ್ಲಿ ಪಪಾಯಿ ಹಣ್ಣುಗಳು ಇತ್ತು ಇನ್ನೊಂದು ಪಪಾಯಿ ಮರದಲ್ಲಿ ಕಪ್ಪು ಬಣ್ಣದಲ್ಲಿ ಪಪಾಯಿ ಹಣ್ಣುಗಳು ಇತ್ತು ಹಾಗೆ ಅರ್ಶನ ಬಣ್ಣ ಕೆಂಪು ಬಣ್ಣ ಕಪ್ಪು ಬಣ್ಣ ಈ ರೀತಿ ಬಣ್ಣ ಬಣ್ಣದ ಪಪಾಯಿ ಹಣ್ಣುಗಳು ಬಿಟ್ಟಿತ್ತು ಅದರ ನೋಡಿ ಬುಜ್ಜಿ ಹಾಗೂ ಟುನಿ ಇಬ್ಬರು ಕೂಡ ತುಂಬಾ ಆಶ್ಚರ್ಯಪಟ್ರು ಅದೇ ರೀತಿ ಚೀಜಕಾಗೇನೂ ಆ ಹಣ್ಣುಗಳನ್ನು ನೋಡಿ ಜೋರಾಗಿ ನಗಾಡ್ತಾ ಇದ್ಲು ಏನ್ ತೋನೇ ನಿಂತರ ಯಾರಿಂದನೂ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ ತುಂಬಾ ಬಿಲ್ಡಪ್ ಕೊಡ್ತಾಯಿದ್ದೆ ಇದೇನಿದು ಪಪಾಯಿ ಹಣ್ಣುಗಳು ಕಲರ್ ಕಲರ್ ಆಗಿದೆ ಅಮ್ಮ ನನಗೆ ತುಂಬ ಹಸ್ವಾಗ್ತಿದೆ ಅಮ್ಮ ಬಾಮ ಒಂದು ಪಪ್ಪಾಯಿ ಹಣ್ಣನ್ನು ನನಗೋಸ್ಕರ ಕೊಡು ಹಾಗಂತ ಚಿನ್ನ ಹೇಳಿದ್ರಿಂದ ಚಿಚಕ್ಕಾಗಿ ಅದರ ಹೊಲದಲ್ಲಿರುವ ಪಪ್ಪಾಯಿ ಮರದಿಂದ ಒಂದು ಪಪ್ಪಾಯಿ ಹಣ್ಣನ್ನು ಕೆತ್ತು ಅದನ್ನು ಕಟ್ ಮಾಡಿತು ಆದರೆ ಆ ಪಪ್ಪಾಯಿ ಹಣ್ಣು ಒಳಗಡೆ ತುಂಬಾ ಕೆಟ್ಟೋಗಿತ್ತು ದುರ್ವಾಸನೆಯೂ ಬರ್ತಾಯಿತ್ತು ಅರೆ ಇದೇನಿದೋ ಹಣ್ಣು ನೋಡೋಕ್ಕೆ ಹೊರಗಡೆ ಚೆನ್ನಾಗಿದೆ ಆದರೆ ಒಳಗಡೆ ಕೆಟ್ಟೋಗಿದೆ ನನಗಂತೂ ಏನು ಅರ್ಥ ಆಗ್ತಿಲ್ವಲ್ಲ ಹಾಗಂತ ಅಂದ್ಕೊಂಡು ಇನ್ನೊಂದು ಹಣ್ಣನ್ನು ತಗೊಂಡು ಅದನ್ನು ಕೂಡ ಕಟ್ ಮಾಡಿ ನೋಡಿದ್ರೆ ಅದನ್ನು ಹಾಳಾಗೋಗಿತ್ತು ಆವಾಗ ಚಿಚುಕಾಯಿಗೆ ತುಂಬಾ ಡೌಟ್ ಬಂತು ಎಲ್ಲ ಮರದಲ್ಲಿದ್ದ ಎಲ್ಲ ಪಪ್ಪಾಯಿ ಹಣ್ಣುಗಳನ್ನು ಕೂಡ ಕಿತ್ತು ಕಟ್ ಮಾಡಿ ನೋಡಿದಾಗ ಎಲ್ಲನೂ ಒಳಗಡೆ ಹಾಳಾಗೋಗಿತ್ತು ಆದ್ರೆ ಈ ಕಡೆ ಗುಜ್ಜಿ ಗುಬ್ಬಚ್ಚಿ ಹಾಗೂ ಟುನಿ ಗುಬ್ಬಚ್ಚಿ ಒಂದು ಹಣ್ಣನ್ನು ಕಟ್ ಮಾಡಿ ನೋಡಿದ್ರೆ ಅದು ಒಳಗಡೆ ತುಂಬಾ ಚೆನ್ನಾಗಿತ್ತು ಅದೇ ರೀತಿ ರುಚಿನೂ ತುಂಬಾ ಚೆನ್ನಾಗಿತ್ತು ಅಮ್ಮ ಇವಾಗೆಲ್ಲ ಕಲ್ಲಂಗಡಿ ಹಣ್ಣುಗಳು ಬಣ್ಣ ಬಣ್ಣದಲ್ಲಿ ಬರ್ತಾ ಇದೆ ಅಲ್ವಾ ಅದೇ ರೀತಿ ಪಪ್ಪಾಯಿ ಹಣ್ಣುಗಳು ಕೂಡ ಬಣ್ಣ ಬಣ್ಣದಲ್ಲಿ ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ ಇದರ ರುಚಿಯಂತೂ ತುಂಬಾ ಅಮ್ಮ ನಿಜವಾಗ್ಲೂ ಇದೊಳ್ಳೆ ವ್ಯಾಪಾರ ಆಗುತ್ತೆ ಹಾಗೆ ಅಂದ್ಕೊಂಡು ತುನಿ ಹಾಗೂ ಬುಜ್ಜಿ ಇಬ್ಬರು ಆ ಪಪ್ಪಾಯಿ ಹಣ್ಣುಗಳನ್ನೆಲ್ಲ ಕಿತ್ತು ಒಂದು ಇಟ್ಕೊಂಡು ಆ ಗಾಡಿನ ತಳ್ಕೊಂಡು ಸಂತೆಯಲ್ಲಿ ಹೋಗಿ ವ್ಯಾಪಾರ ಮಾಡ್ತಾಯಿದ್ರು ಬಣ್ಣ ಬಣ್ಣವಾಗಿ ಇರುವ ಪಪ್ಪಾಯಿ ಹಣ್ಣುಗಳನ್ನು ನೋಡಿ ಎಲ್ಲ ಪಕ್ಷಿಗಳು ಕೂಡ ತುಂಬ ಚೆನ್ನಾಗಿದೆ ಅಂತ ಅದನ್ನು ತಗೊಂಡು ಹೋಗ್ತಾ ಇದ್ರು ಹಾಗೆ ಒಂದೇ ದಿನದಲ್ಲಿ ಆ ಪಪ್ಪಾಯಿ ಹಣ್ಣುಗಳು ಎಲ್ಲಾನು ಖಾಲಿಯಾಯಿತು ತುನಿಗೆ ಅದ್ರ ಮೂಲಕ ಸುಮಾರು ಲಾಭಾನೂ ಸಿಕ್ತು ಆದ್ರೆ ಪಾಪ ಚಿಚ್ಚು ಕಾಗೆಗೆ ತುಂಬಾ ನಷ್ಟ ಆಯಿತು ಸುನಿಗುಬ್ಬಚ್ಚಿ ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿಯ ಜೊತೆ ಸಂತೋಷವಾಗಿ ಬಾಳ್ತಾ ಇದ್ಲು ಬುಜ್ಜಿಗೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಬರೀ ಮಾವಿನ ಹಣ್ಣುಗಳು ಮಾತ್ರವಲ್ಲ ಮಾವಿನ ಮರಗಳು ಅಂದ್ರೂ ಕೂಡ ಅವಳಿಗೆ ತುಂಬಾ ಇಷ್ಟ ಅವಳ ಗೆಳೆಯರಾದ ಬನ್ನುಗಿಳಿ ಚಿನ್ನಕಾಗಿಗೆ ದೊಡ್ಡ ದೊಡ್ಡ ಮಾವಿನ ತೋಟಗಳು ಇತ್ತು ಆದ್ರಿಂದ ಬುಜ್ಜಿ ಯಾವಾಗಲೂ ಅವರ ಮಾವಿನ ತೋಟದಲ್ಲಿ ಹೋಗಿ ದಿನ ಆಟಾಡ್ತಾ ಇದ್ಳೋ ಏನು ಬುಜ್ಜಿ ಇಷ್ಟು ಬೇಗ ನಿದ್ದೆಯಿಂದ ಎದ್ದಿದೆಯಾ ನೀನು ಸ್ಕೂಲಿಗೆ ಹೋಗುವಾಗ ಕೂಡ ಇಷ್ಟು ಬೇಗ ಎದ್ದೇಳ್ತಾ ಇರಲಿಲ್ಲ ಆದರೆ ಇವಾಗ ರಜೆ ರಜೆಯಲ್ಲಿ ಬೇಗ ಎದ್ದು ಎಲ್ಲಿಗೆ ಹೋಗ್ತಾ ಇದೆಯಾ ಏನು ವಿಷಯ ಅಮ್ಮ ನಾನು ನನ್ನ ಫ್ರೆಂಡ್ಸ್ ಇದ್ದಾರಲ್ವಾ ಚಿನ್ನು ಬನ್ನು ಅವರಿಗೆ ಮಾವಿನ ತೋಟ ಇದೆ ಅಲ್ವಾ ಆ ಮಾವಿನ ತೋಟದಲ್ಲಿ ಆಟ ಆಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನಿನಗೆ ಗೊತ್ತಲ್ವಮ್ಮ ಅಮ್ಮ ನನಗೆ ಮಾವಿನ ಹಣ್ಣು ಅಂದರೆ ಮಾವಿನ ಮರಗಳಂದರೆ ಎಷ್ಟು ಇಷ್ಟ ಅಂತ ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ದಿನ ಇಡಿ ಅಲ್ಲೇ ಸಂತೋಷವಾಗಿ ಆಟಾಡ್ಕೊಳ್ತೀನಮ್ಮ ಹಾಗತ್ತೆ ಹೇಳಿ ಬುಜ್ಜಿ ಗುಬ್ಬಚ್ಚಿ ಬನ್ನುಗಿಳಿ ಚಿನ್ನಕ್ಕಾಗಿ ಮೂಜನಾನು ಮಾವಿನ ತೋಟಕ್ಕೆ ಹೋದ್ರು ಆವಾಗ ದುನಿಗುಬ್ಬಚ್ಚಿ ಈ ರೀತಿ ಅಂದ್ಕೊಂಡ್ಲು ಈ ಬುಜ್ಜಿ ಬೇರೆ ಆ ಮಾವಿನ ತೋಟಕ್ಕೆ ಯಾಕೆ ಹೋಗ್ತಾ ಇದ್ದಾಳೆ ಅಯ್ಯೋ ಚೋಟು ಚಿಚಿ ಇಬ್ರು ಅಷ್ಟೇನೂ ಒಳ್ಳೆಯವರಲ್ಲ ಅವ್ರ ಪಾಪ ಬುಜ್ಜಿನ ಏನಾದ್ರೂ ಬೈದ್ರೆ ಏನು ಮಾಡೋದು ದೇವ್ರೆ ನೀನೇ ನನ್ನ ಮಗಳನ್ನ ಕಾಪಾಡಬೇಕು ಹಾಗಂತ ಟುನಿಗುಬ್ಬಚ್ಚಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು ಹೀಗಿರುವಾಗ ಈ ಕಡೆ ಬನ್ನು ಚಿನ್ನು ಹಾಗೂ ಬುಜ್ಜಿ ಮೂ ಸೇರಿ ಮಾವಿನ ತೋಟದಲ್ಲಿ ಆಟಾಡ್ತಾ ಇದ್ರು ಬನ್ನು ನಾವು ಪಾರ್ಕಿಗೆ ಹೋಗಂಡ್ವಾ ಬುಜ್ಜಿ ಬಾ ಪಾರ್ಕಿಗೆ ಹೋಗಿ ಆಟಾಡೋಣ ಅರೆ ಪಾರ್ಕಗ ಯಾಕೆ ನಾನು ಇಲ್ಲಿಗೆ ಬಂದಿದೆ ನಿಮ್ ಜೊತೆ ಆಟಾಡ್ದು ಅಂತ ಅಲ್ಲ ಈ ಮಾವಿನ ತೋಟದಲ್ಲಿ ಆಟಾಡಬೇಕು ಅಂತ ನನಗ್ ಮಾವಿನ ತೋಟ ಅಂದ್ರೆ ತುಂಬಾನೇ ಇಷ್ಟ ನೀವು ನೋಡಿದ್ರೆ ಪಾರ್ಕಿಗೆ ಹೋಗ್ಬೇಕಂತ ಅಂತ ಹೇಳ್ತಾ ಇದ್ದೀರಾ ಅದೆಲ್ಲ ಆಗಲ್ಲ ನಾವಿಲ್ಲೇ ಆಟಾಡಬೇಕು ಹ್ಮ್ ಸರಿ ಬುಜ್ಜಿ ನೀನ್ ಹೇಗೆ ಹೇಳ್ತೀಯೋ ಹಾಗೇನೆ ಮಾಡೋಣ ಹಾಗೆ ಮಕ್ಳೆಲ್ಲರೂ ಕೂಡ ಆ ಮಾವಿನ ತೋಟದಲ್ಲಿ ಸಂತೋಷವಾಗಿ ಆಟಾಡ್ತಾ ಇದ್ದಾಗ ಈ ಕಡೆ ಆ ಮಾವಿನ ತೋಟಕ್ಕೆ ಓನರ್ ಆದ ಚಿಚು ಹಾಗೂ ಚೋಟಿಗಿಳಿ ಇಬ್ರು ಕೂಡ ಮಾವಿನ ತೋಟ ಹೇಗಿದೆ ಅಂತ ನೋಡೋದಕ್ಕೋಸ್ಕರ ಅಲ್ಲಿಗೆ ಬಂದ್ರು ಚಿಚು ಇಲ್ ನೋಡು ಮಾವಿನ ತೋಟದಲ್ಲಿ ಹಣ್ಣುಗಳು ತುಂಬಾನೇ ಬಂದಿದೆ ಇದನ್ನ ಮಾರಿದ್ರೆ ನಮಗಂತೂ ತುಂಬಾನೇ ಲಾಭ ಸಿಗುತ್ತೆ ಹೌದು ಹೌದು ಈ ಸಲ ನನಗೆ ಬರೋ ಹಣದಲ್ಲಿ ನಾನು ಬೇರೆ ಏನು ಖರ್ಚು ಮಾಡಲ್ಲ ನನಗೋಸ್ಕರ ಚಿನ್ನದ ಒಡವೆ ತಗೊಳ್ಬೇಕು ಅಂತ ಇದ್ದೀನಿ ಹಾಗೆ ಚಿಚುಕಾಗಿ ಹಾಗೂ ಚೋಟುಗಿಳಿ ಇಬ್ರು ಮಾತಾಡ್ತಾ ಇದ್ದಾಗ ಈ ಕಡೆ ಬನ್ನುಗಿಳಿ ಚಿನ್ನುಕಾಗಿ ಹಾಗೂ ಬುಜ್ಜಿಗುಬ್ಬಚ್ಚಿ ಮೋಜ ಜನಾನು ಬಾಲ್ ಆಟ ಆಡ್ತಾ ಇದ್ರು ಆವಾಗ ಬುಜ್ಜಿ ಎಸ್ದ ಬಾಲ್ ತುಂಬಾ ಸ್ಪೀಡ್ ಆಗಿ ಹೋಗಿ ಚೋಟುಗಿಳಿಯ ತಲೆ ಮೇಲೆ ಬಿತ್ತು ಅರೆ ಈ ಬಾಲ್ನ ಯಾರು ಎಸ್ತಿದ್ರು ಮರ್ಯಾದೆಗಿ ನನ್ನ ಮುಂದೆ ಬಂದು ನಿಂತ್ಕೊಳ್ಳಿ ಹಾಗಂತ ಚೋಟುಗಿಳಿ ಹೇಳಿದಾಗ ಬುಜ್ಜಿ ಅಲ್ಲಿಗೆ ಬಂದು ಈ ರೀತಿ ಹೇಳಿದ್ಲು ಹ್ಮ್ ಚಿಕ್ಕಮ್ಮ ನನ್ನ ಕ್ಷಮಿಸ್ಬಿಡಿ ಗೊತ್ತಿಲ್ಲದೆ ನಾನು ನಿಮ್ಮೇಲೆ ಬಾಲ್ ಹಾಕ್ಬಿಟ್ಟೆ ಏಯ್ ನಿನಗೆ ಚಿಕ್ಕಮ್ಮ ನೀನೇ ನನ್ನ ತಂಗಿ ಮಗಳ ಇಲ್ಲ ಅಕ್ಕನ ಮಗಳ ಇನ್ನೊಂದ್ಸಲ ಚಿಕ್ಕಮ್ಮ ಅಂತ ಕರೆದ್ರೆ ಆಮೇಲೆ ಏನು ಮಾಡ್ತೀನೋ ನನಗೇ ಗೊತ್ತಿಲ್ಲ ಆದರೆ ಚಿಕ್ಕಮ್ಮ ಈ ಊರಲ್ಲಿರುವ ಎಲ್ಲ ಪಕ್ಷಿಗಳು ಒಬ್ರನ್ನೊಬ್ರನ ಈ ರೀತಿ ತಾನೇ ಕರೆಯೋದು ಹ್ಞೂ ನಿಮ್ಮಮ್ಮ ಯಾರು ಕೂಲಿ ಕೆಲಸ ಮಾಡೋಳ್ತಾನೆ ಅವ್ರ ತರನೇ ಕೂಲಿ ಕೆಲಸ ಮಾಡ್ತಾರೆ ಅಲ್ವಾ ಅವ್ರನ್ನ ಬೇಕಾದ್ರೆ ಚಿಕ್ಕಮ್ಮ ದೊಡ್ಡಮ್ಮ ಅಂತ ನೀನು ಕರಿಬೋದು ಆದರೆ ನಾನು ದೊಡ್ಡ ಶ್ರೀಮಂತೆ ನಿನ್ನಂತವಳು ನನ್ನನ್ನು ಚಿಕ್ಕಮ್ಮ ಅಂತ ತಳಿ ನನಗೆ ಸ್ವಲ್ಪ ಇಷ್ಟಾನೇ ಇಲ್ಲ ಮೊದಲು ನಿನ್ನನ್ನು ಈ ತೋಟದೊಳಗಡೆ ಬಿಟ್ಟಿದ್ದೋ ಚಿನ್ನ ಬನ್ನು ಇವಳಿಗೆ ಇಲ್ಲೇನು ಕೆಲಸ ಇನ್ನು ಮುಂದೆ ಇವಳ ಜೊತೆ ನೀವು ಆಟ ಆಡಬಾರ್ದು ಇವಳ ಜೊತೆ ಇದ್ರೆ ನಿಮ್ಗೆ ಕೂಡ ಬಡವ್ರ ಗುಣನೇ ಬಂದ್ಬಿಡುತ್ತೆ ಚೀಪಾಗಿ ಬಾಲ್ ಜೊತೆ ಆಟ ಆಡ್ತಾ ಇದ್ದೀರಾ ನೀವಿಬ್ರು ನಿಮಗೋಸ್ಕರ ನಾವು ಇಂದ ಏನೆಲ್ಲ ತಗೊಂಡ್ ಬಂದು ಅದ್ರ ಜೊತೆ ಆಟ ಅಲ್ವಾ ಇಲ್ಲಿ ನೋಡು ಬುಜ್ಜಿ ಇನ್ನೊಂದ್ಸಲ ನೀನು ನಮ್ಮ ತೋಟಕ್ಕೆ ಬರಲೇಬಾರ್ದು ಹಾಗೆ ಹೇಳಿ ಚೋಟುಗಿಳಿ ಚಿಚ್ಚಕ್ಕಾಗಿ ಇಬ್ರು ಕೂಡ ಬುಜ್ಜಿ ಗುಬ್ಬಚ್ಚಿನ ಮಾವಿನ ತೋಟದಿಂದ ಹೊರಗಡೆ ಕಳ್ಸಿದ್ರು ಪಾಪ ಬುಜ್ಜಿ ತುಂಬಾ ಬೇಜಾರ್ ಮಾಡ್ಕೊಂಡೆ ವಾಪಸ್ ಬಂದ್ಲೋ ಅರೆ ಬುಜ್ಜಿ ಏನಮ್ಮಾಯ್ತು ಯಾಕ ಮಾಡ್ತಿದ್ಯಾ ಪೆಟ್ಟಿನದ್ರಾಯ್ತ ಅಮ್ಮ ಅದೇನಿಲ್ಲಮ್ಮ ಮಾವಿನ ತೋಟದಲ್ಲಿ ಆಟಾಡ್ತಾ ಇದ್ದಾಗ ಚಿಚು ಅವರು ಚೋಟು ಅವರು ಅಲ್ಲಿಗೆ ಬಂದ್ರು ಇನ್ ಮುಂದೆ ಈ ತೋಟಕ್ಕೆ ಬರಬಾರ್ದು ನೀನಂತ ಇಲ್ಲಿ ಜಾಗ ಇಲ್ಲ ಅಂತ ನನ್ನ ಕಳಿಸ್ಬಿಟ್ರಮ್ಮ ಹಾಗೆ ಬುಜ್ಜಿ ಗುಬ್ಬಚ್ಚಿ ಹೇಳಿದನ್ನ ಕೇಳಿ ಗುಬ್ಬಚ್ಚಿನೂ ತುಂಬಾನೂ ಕಷ್ಟಪಟ್ಲು ಇಲ್ ನೋಡು ಬುಜ್ಜಿ ಅವರು ಶ್ರೀಮಂತರು ಅಹಂಕಾರ ಜಾಸ್ತಿ ನೀನು ಬೆಳಿಗ್ಗೆ ಹೋಗುವಾಗ ನಾನು ತಡಿಬೇಕು ಅಂತ ಅಂದ್ಕೊಂಡೆ ಆದ್ರೆ ನಿನ್ನನ್ನು ತಡೆದ್ರೆ ನೀನು ಬೇಜಾರ್ ಮಾಡ್ಕೊಳ್ತೀಯ ಅಂತ ತಡಿಲಿಲ್ಲ ಅಷ್ಟೇ ಇನ್ಮುಂದೆ ಆ ತೋಟಕ್ಕೆ ನೀನು ಅಮ್ಮ ಹಾಗೆ ಟು ಬುಜ್ಜಿ ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿದ್ಲು ಬುಜ್ಜಿನೂ ಅಲ್ಲಿಗೆ ಹೋಗ್ಲೇ ಇಲ್ಲ ಆದ್ರೆ ಯಾವಾಗ್ಲೋ ಮಾವಿನ ಮರ ಮಾವಿನ ಹಣ್ಣು ಬಗ್ಗೆ ಯೋಚನೆ ಮಾಡಿ ಅವಳು ಅಳ್ತಾನೆ ಇದ್ಲೋ ಈ ಕಡೆ ಬುಜ್ಜಿಯ ಗೆಳೆಯರಾದ ಬನ್ನಗಿಳಿ ಹಾಗೂ ಚಿನ್ನಕಾಗೆ ಇಬ್ರು ಕೂಡ ಬುಜ್ಜಿ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು ಹ್ಮ್ ನಮ್ಮ ಮನೆ ಮುಂದ್ಗಡೆ ಇಷ್ಟು ಖಾಲಿ ಜಾಗ ಇದೆ ಇಲ್ಲಿ ಮಾತ್ರ ಒಂದು ಮಾವಿನ ಮರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನನಗೆ ಎಷ್ಟು ಮಾವಿನ ಹಣ್ಣುಗಳು ಸಿಗುತ್ತೆ ಹಾಗಂತ ಬುಜ್ಜಿ ಅವಳ ಮನೆ ಮುಂದ್ಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ಳು ಹೀಗಿರುವಾಗ ಈ ಕಡೆ ಚಿನ್ನು ಬನ್ನು ಇಬ್ರು ಕೂಡ ಅವರ ಮಾವಿನ ತೋಟದಲ್ಲಿ ಈ ರೀತಿ ಮಾತಾಡ್ಕೊಳ್ತಿದ್ರು ಬನ್ನು ಬುಜ್ಜಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಅವಳೆ ನನಗೆ ಆಟ ಆಡೋಕೆ ಕೂಡ ಅನ್ನಿಸ್ತಾನೆ ಇಲ್ಲ ಕಣೋ ಹೌದು ಹೌದು ನನಗೂ ತುಂಬ ಬೇಜಾರಾಗ್ತಾ ಇದೆ ಬುಜ್ಜಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಅಲ್ವಾ ನಾವು ಯಾಕೆ ಈ ಮಾವಿನ ಹಣ್ಣನ್ನು ತಗೊಂಡು ಬುಜ್ಜಿ ಮನೆಗೆ ಹೋಗಬಾರ್ದು ಹಾಗೆ ಹೇಳಿ ಅವರಿಬ್ರು ಕೂಡ ತೋಟದಲ್ಲಿರುವ ಮಾವಿನ ಹಣ್ಣುಗಳನ್ನು ಒಂದು ಚೀಲದಲ್ಲಿ ಹಾಕ್ಕೊಂಡು ಅದನ್ನು ಎತ್ಕೊಂಡು ಬನ್ನು ಚಿನ್ನು ಇಬ್ರು ಬುಜ್ಜಿ ಮನೆಗೆ ಹೋದ್ರು ಅವರಿಬ್ಬರನ್ನು ನೋಡಿ ಬುಜ್ಜಿ ತುಂಬಾನು ಸಂತೋಷಪಟ್ಲು ತಗೋ ಬುಜ್ಜಿ ನಿನಗಿಷ್ಟ ಅಂತ ಮಾವಿನ ಹಣ್ಣು ತಗೊಂಡು ಬಂದಿದ್ದೀವಿ ನಿನಗೋಸ್ಕರನೇ ನಾವು ತಗೊಂಡು ಬಂದಿದ್ದು ಹ್ಞೂ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ಕೂಡ ನನ್ನನ್ ಬಿಟ್ಟು ದೂರ ಆಗ್ತಿರೋ ಏನೋ ಅಂತ ಅನ್ಕೊಂಡಿದ್ದೆ ಆದ್ರೆ ಒಳ್ಳೆಯವ್ರು ಕಷ್ಟಪಟ್ಟು ಮಾವಿನ ಹಣ್ಣನ ಇಷ್ಟು ದೂರ ತಗೊಂಡ್ ಬಂದ್ ಕೊಟ್ಟಿದ್ದೀರಾ ಇವಾಗ ಅರ್ಥ ಆಗ್ತಾ ಇದೆ ಯಾರು ಏನ್ ಹೇಳಿದ್ರು ಬಿಟ್ಟು ನಾವು ದೂರ ಆಗಲ್ಲ ಬುಜ್ಜಿ ಸುಮ್ನೆ ಮಾತಾಡ್ತಾ ಇರ್ಬೇಡ ತಗೋ ಈ ಮಾವಿನ ಹಣ್ಣು ತಿನ್ನೋ ಹಾಗಂತ ಹೇಳಿ ಅವ್ರೆಲ್ರು ಕೂಡ ಮಾವಿನ ಹಣ್ಣನ್ನ ತಿಂತಾ ಇದ್ರು ಬುಜ್ಜಿ ಒಂದು ಮಾವಿನ ಹಣ್ಣನ್ನ ತುಂಬಾನೇ ಸಂತೋಷವಾಗಿ ತಿಂತಾ ಇದ್ಲು ಆವಾಗ ಅವಳಗೊಂದು ಯೋಚನೆ ಬಂತು ಫ್ರೆಂಡ್ಸ್ ಮನೆ ನಮ್ಮಗಡೆ ಸ್ವಲ್ಪ ಜಾಗ ಇದೆ ಅಲ್ವಾ ನಾನು ಈ ಮಾವಿನ ಹಣ್ಣು ಬೀಜನ ಅಲ್ಲಿ ಹಾಕಿಡ್ತೀನಿ ಒಂದು ವರ್ಷದಲ್ಲಾದ್ರೂ ಮಾವಿನ ಮರ ಬರುತ್ತೆ ಆವಾಗ ನನಗೆ ಮಾವಿನ ಹಣ್ಣುಗಳು ಸಿಗುತ್ತೆ ಅಲ್ವಾ ಹಾಗತ್ತ ಹೇಳಿ ಬುಜ್ಜಿಗುಬ್ಬಚ್ಚಿ ಅವಳು ತಿಂದ ಆ ಮಾವಿನ ಹಣ್ಣಿನ ಬೀಜ ಬಂದು ಮನೆಯ ಹೊರಗಡೆ ಇದ್ದ ಖಾಲಿ ಜಾಗದಲ್ಲಿಟ್ಟು ನೀರು ಇತ್ತಾ ಇದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಚಿಕ್ಕದಾಗಿ ಬೆಳೆದಿದ್ದ ಆ ಗಿಡ ಒಂದು ವರ್ಷದಲ್ಲಿ ದೊಡ್ಡ ಮರವಾಗಿ ಬದಲಾಯಿತು ಬುಜ್ಜಿ ಯಾವಾಗಲೂ ಈ ಮರದ ಹತ್ರನೇ ನಿಂತ್ಕೊಂಡಿದ್ಯಾ ಒಳಗಡೆ ಬಂದು ನನಗೇನಾದರೂ ಸಹಾಯ ಮಾಡ್ಬೋದು ಅಲ್ವಾ ಅಮ್ಮ ಸರಿಯಾಗಿ ಇದೇ ಸಮಯ ಈ ದಿನ ಹೋದ ವರ್ಷ ನಾನಿಲ್ಲಿ ಮಾವಿನ ಬೀಜನ ಹಾಕಿದ್ದು ಇವಾಗ ನೋಡು ಅದು ಒಂದು ಮರವಾಗಿ ಬೆಳೆದಿದೆ ಇನ್ನೇನು ಅದರಲ್ಲಿ ಹಣ್ಣುಗಳು ಬರುತ್ತೆ ಆ ಹಣ್ಣುಗಳನ್ನು ನಾನು ತುಂಬ ಸಂತೋಷವಾಗಿ ಎಲ್ಲರೂ ಮುಂದ್ಗಡೆ ತಿಂತಿರ್ತೀನಿ ಹಾಗೆ ಬುಜ್ಜಿ ಗುಬ್ಬಚ್ಚಿ ಯಾವಾಗಲೂ ಆ ಮರದ ಹತ್ರನೇ ಕೂತ್ಕೊಳ್ತಿದ್ಲು ಹೀಗೆ ಎಷ್ಟು ದಿನ ಆದರೂ ಕೂಡ ಆ ಮರದಲ್ಲಿ ಒಂದೇ ಒಂದು ಮಾವಿನ ಹಣ್ಣು ಕೂಡ ಬರ್ಲಿಲ್ಲ ಬುಜ್ಜಿ ಪಾಪ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ಏನ್ ತನಿ ಒಂದ್ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಆ ಮಾವಿನ ಮರದಲ್ಲಿ ಒಂದ್ ಹಣ್ಣು ಕೂಡ ಬರ್ತಾನೆ ಇಲ್ಲ ಸುಮ್ನೆ ಯಾಕೆ ಆ ಮರನ ಮನೆ ಮುಂದ್ಗಡೆ ಇಟ್ಕೊಂಡಿದ್ಯಾ ಅದಕ್ಕೆ ಬದಲಾಗಿ ಅದನ್ನ ಕಡ್ದಾಕದ್ರೆ ಸುಮ್ನೆ ಕೂತ್ಕೊಂಡು ಆಟಾಡಕ್ಕೆ ಸ್ವಲ್ಪ ಜಾಗನಾದ್ರೂ ಸಿಗ್ಬೋದಲ್ವಾ ಹಾಗೆ ಚೋಟು ಗಿಡಿ ಚಿಚುಕಾಗೆ ಇಬ್ರು ಕೂಡ ತುನಿನ ತಮಾಷೆ ಮಾಡ್ತಾ ಇದ್ರು ಈ ಕಡೆ ಬುಜ್ಜಿ ಅಂತೂ ಮರನ ನೋಡಿ ಜೋರಾಗಿ ಅಳ್ತಿದ್ಲು ನಾನು ತುಂಬಾ ಇಷ್ಟಪಟ್ಟು ಇಲ್ಲಿ ಮಾವಿನ ಮರನ ನೀನು ಚೆನ್ನಾಗಿ ನನಗೆ ಇಷ್ಟ ಇಲ್ಲ ಅಷ್ಟೇ ತಾನೇ ಪರವಾಗಿಲ್ಲ ಅದಕ್ಕೋಸ್ಕರ ಎಲ್ಲರೂ ಹೇಳ್ತಾರೆ ಅಂತ ನಾನು ಕಡಿಯಲ್ಲ ನೀನು ಇಲ್ಲೇ ಇದ್ ಬಿಡು ಹಾಗತ್ತ ಬುಜ್ಜಿಗೂ ತುಂಬಾನು ಬೇಜಾರ್ ಮಾಡಿಕೊಂಡು ಅಲ್ಲೇ ಮಲಗಿ ನಿದ್ದೇನೂ ಮಾಡಿದ್ಲು ಟುನಿ ಹೊರಗಡೆ ಬಂದು ಬುಜ್ಜಿನ ಡಿಸ್ಟರ್ಬ್ ಮಾಡೋದ್ರಲ್ಲಿ ಇಷ್ಟ ಇಲ್ಲದೆ ಅವಳನ್ನ ಹಾಗೇನೆ ಬಿಟ್ಟು ಮನೆಯೊಳಗಡೆ ಹೋದ್ಲೋ ಮರುದಿನ ಬೆಳಿಗ್ಗೆ ತುನಿ ಎದ್ದು ಬಂದು ಬಾಗಿಲು ಓಪನ್ ಮಾಡಿ ನೋಡಿದ್ರೆ ಅವಳು ತುಂಬಾ ಆಶ್ಚರ್ಯಪಟ್ಲು ಯಾಕಂದ್ರೆ ಬುಜ್ಜಿ ಇಟ್ಟ ಆ ಮಾವಿನ ಮರದಲ್ಲಿ ಮಾವಿನ ಹಣ್ಣುಗಳು ಬಿಟ್ಟಿತ್ತು ಅದು ಕೂಡ ಸಾಧಾರಣ ಮಾವಿನ ಹಣ್ಣುಗಳಲ್ಲ ಎಲ್ಲಾನು ಚಿನ್ನದ ಮಾವಿನ ಹಣ್ಣುಗಳು ತುನಿ ಗುಬ್ಬಜ್ಜಿ ಅಲ್ಲೇ ಮಲಗಿದ್ದ ಬುಜ್ಜಿನ ಎಪ್ಸಿ ಮರದಲ್ಲಿ ಬಂದಿರುವ ಆ ಚಿನ್ನದ ಮಾವಿನ ಹಣ್ಣುಗಳನ್ನ ತೋರಿಸಿದ್ಲು ಹಾ ಅರೆ ಇದೇನಿದು ಆಶ್ಚರ್ಯ ಈ ಮಾವಿನ ಮರದಲ್ಲಿ ಇಷ್ಟು ಮಾವಿನ ಹಣ್ಣು ಬುಜ್ಜಿ ಅದನು ಸಾಧಾರಣ ಮಾವಿನ ಹಣ್ಣು ಅಲ್ಲ ಅಲ್ಲಿ ನೋಡು ನಿನಗೆ ಮಾವಿನ ಮರ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೆ ದೇವರು ಚಿನ್ನದ ಮಾವಿನ ಹಣ್ಣನ್ನು ಕೊಟ್ಟಿದ್ದಾನೆ ಅಷ್ಟರಲ್ಲಿ ಆ ಮರ ಹತ್ರ ಮಾತಾಡೋಕ್ಕೆ ಶುರು ಮಾಡಿತು ಬುಜ್ಜಿ ನಿನಗೆ ಮಾವಿನ ಹಣ್ಣು ಮಾವಿನ ಮರ ಅಂದರೆ ತುಂಬ ಇಷ್ಟ ಅಲ್ವಾ ಎಲ್ಲರೂ ಎಷ್ಟೇ ಹೇಳಿದ್ರು ಕೂಡ ನೀನು ನನ್ನನ್ನು ಕಡಿಬಾರ್ದು ನಾನು ಹೀಗೆ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದೆ ಅಲ್ವಾ ಅದಕ್ಕೆ ನನಗೆ ಕಷ್ಟ ಆಯಿತು ನಿನಗೋಸ್ಕರ ನಾನು ಇಷ್ಟು ಚಿನ್ನದ ಮಾವಿನ ಹಣ್ಣುಗಳನ್ನು ಕೊಟ್ಟಿದ್ದೀನಿ ಇನ್ನೊಂದು ಮುಖ್ಯವಾದ ವಿಷಯ ಈ ಮರದಲ್ಲಿರುವ ಒಂದು ಚಿನ್ನದ ಮಾವಿನ ಹಣ್ಣನ್ನು ನೀವು ಕಿತ್ತಾಗ ಪುನಃ ಅದೇ ಜಾಗದಲ್ಲಿ ಇನ್ನೊಂದು ಚಿನ್ನದ ಮಾವಿನ ಹಣ್ಣು ಬರುತ್ತೆ ನೀವು ಅದನ್ನ ಮಾರಿ ಹಣ ಸಂಪಾದನೆ ಮಾಡಬಹುದು ಹಾಗೆ ತುನಿಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿ ಆ ಚಿನ್ನದ ಮಾವಿನ ಹಣ್ಣುಗಳನ್ನ ಮಾರಿ ಹಣ ಸಂಪಾದನೆ ಮಾಡಕ್ಕೆ ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಕೆಲವೇ ದಿನಗಳಲ್ಲಿ ಆ ಊರಿನಲ್ಲಿ ದೊಡ್ಡ ಶ್ರೀಮಂತರಾದ್ರು ಹಾಗೆ ತುನಿ ಬುಜ್ಜಿ ಇಬ್ರು ಕೂಡ ಅದೇ ಊರಲ್ಲಿದ್ದ ಒಂದು ದೊಡ್ಡ ಜಾಗನ ತಗೊಂಡು ಅದರಲ್ಲಿ ಮಾವಿನ ಮರಗಳನ್ನ ಬೆಳೆಸ್ತಾ ಇದ್ರು ಹೀಗೆ ಅವರು ಚಿಚುಕಾಗೆ ಹಾಗೂ ಚೋಟಿಗಿಳಿಗೆ